ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೆ ನೀವು ಯಾವ ಒಂದು ಫೀಚರ್ಸ್ಗೋಸ್ಕರ ನಾವು ನೀವು ಎಲ್ಲ ಕಾಯ್ತಾ ಇದ್ದೀವಿ ಆ ಒಂದು ಫೀಚರ್ಸ್ ಈಗ ಫೈನಲ್ ಆಗಿ ಬಂದಿದೆ. ಏನಪ್ಪಾ ಅಂದ್ರೆ ಏನೋ ಜಸ್ಟ್ ನನಗೆ ಇನ್ಸ್ಟಾಗ್ರಾಮ್ ಒಂದು ಮೇಲ್ ಬಂದಿದೆ, ನಿಮಗೆ ಬೋನಸ್ ಫೀಚರ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ನಿಂದ ನನಗೊಂದು ಮೇಲ್ ಬಂದಿದೆ. ಏನಪ್ಪಾ ಅಂದ್ರೆ ಬೋನಸ್ ಫೀಚರ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಎಲ್ಲರೂ ಕೂಡ ಈಗ ಕೆಲವೊಬ್ಬರು ನ್ಯೂ ಯೂಟ್ಯೂಬರ್ಸ್ ಗೊತ್ತಾರೆ ಅಂದ್ರೆ ನ್ಯೂ ಜನರಿಗೆ ಎಲ್ಲರೂ ಕೂಡ ಗೊತ್ತಿರೋದು. ಏನಪ್ಪಾ ಅಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ಅಂದ್ರೆ ನಮಗೆ ಬೋನಸ್ ಫೀಚರ್ಸ್ ಸಿಕ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಬೋನಸ್ ಫೀಚರ್ಸ್ ಬಂತಂದ್ರೆ ನಾವು ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ರೀಲ್ಸ್ ಮಾಡಿ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ನಾವು ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತೀವಿ ಅದೇ ರೀತಿ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ವಿಡಿಯೋ ಮಾಡಿ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು. ಆದ್ರೆ ಬಟ್ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಅರ್ನಿಂಗ್ ಮಾಡ್ಬೇಕು ಮೇನ್ ಇಂಪಾರ್ಟೆಂಟ್ ಅಲ್ಲಿ ಬೋನಸ್ ಫೀಚರ್ಸ್ ಅನ್ನೋದು ಎಲ್ಲರಿಗೂ ಸಿಗಬೇಕು. ಆದ್ರೆ ಬೋನಸ್ ಬಟ್ ಈ ಬೋನಸ್ ಫೀಚರ್ಸ್ ಅನ್ನೋದು ಸಿಗಲ್ಲ ಅವ್ರು ಅಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರದೇ ಆದಂತದ್ದು ಕೆಲವಷ್ಟು ಅಂದ್ರೆ ಅದರದೇ ಅಂತ ಕೆಲವಷ್ಟು ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿದವ್ರಿಗೆ ಅದು ಬೋನಸ್ ಫೀಚರ್ಸ್ ಅನ್ನೋ ಸಿಗುತ್ತೆ, ಅದಕ್ಕೆ ಸೆಲೆಕ್ಟ್ ಅವರೇ ಮಾಡ್ತಾರೆ. ಆದ್ರೆ ಬಟ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೇಲ್ ಬಂದಿದೆ, ಇನ್ಸ್ಟಾಗ್ರಾಮ್ನಿಂದ ನನಗೆ ಮೇಲ್ ಬಂದೆ ನಿಮಗೆ ಬೋನಸ್ ಫೀಚರ್ಸ್ ಸಿಗುತ್ತೆ. ನೀವು ನೋಡಿ ನನ್ನೊಂದು ಅಂದ್ರೆ ನನ್ನೊಂದು ಅಕೌಂಟ್ ಬೋನಸ್ ಫೀಚರ್ ಅವರೊಂದು ಇದರಲ್ಲಿ ಸೆಲೆಕ್ಟ್ ಆಗಿದೆ, ನನಗೆ ಬೋನಸ್ ಫೀಚರ್ಸ್ ಅನ್ನೋದು ಬರುತ್ತೆ ಅಂತ ಒಂದು ಮೇಲ್ ಬಗ್ಗೆ ಕಳಿಸಿದ್ದಾರೆ. ಇನ್ಸ್ಟಾಗ್ರಾಮ್ನಿಂದ ನನಗೆ ಮೇಲ್ ಬಂದಿದೆ. ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಮೊದಲನೇದಾಗಿ ಆ ರೀತಿ ಮೇಲ್ ಯಾರಿಗೆಲ್ಲ ಬಂದಿದೆ ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ಬೋದು. ಏನಪ್ಪ ಆಲ್ ದ ಬೆಸ್ಟ್ ಅಂದ್ರೆ ಈಗ ಸದ್ಯದಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕಾಗುತ್ತೆ? ಇದು ನಿಜನಾ? 100% ನಿಜ. ಎಲ್ಲರಿಗೂ ಹೇಳ್ತಾನೆ ಈಗ ಸದ್ಯದಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕಾಗುತ್ತೆ ಆ ನೋಡ್ಬೋದು. ಈಗ ನಿಮಗೊಂದು ಮೇಲ್ ಬಂದಿದೆ, ಆ ಒಂದು ಮೇಲ್ ಯಾಕೆ ಬಂದಿದೆ, ಆ ಮೇಲಲ್ಲಿ ಏನಿದೆ ಮೇನ್ ಇಂಪಾರ್ಟೆಂಟ್ ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಮೇಲ್ ರಿಸೀವ್ ಆಗಿದೆ, ಪ್ರತಿಯೊಬ್ಬರು ಕೂಡ ರಿಸೀವ್ ಆಗ್ತಾ ಇದೆ. ಅದು 10K ಫಾಲೋವರ್ಸ್ ಇದ್ದವ್ರಿಗೆ ಎಲ್ಲರೂ ಕೂಡ ರಿಸೀವ್ ಆಗ್ತಿದೆ. ಯಾಕೆ ರಿಸೀವ್ ಆಗ್ತಿದೆ ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ನಾನು ನಿಮಗೆ ಮೇಲೆ ಸೈಡ್ನ ಮೇಲ್ಗಡೆ ಹಾಕಿಬಿಡ್ತೀನಿ. ಮೊದಲನೇ ಬಂದ್ಬಿಟ್ಟು ನನಗೆ ಬಂದಂತ ಮೇಲ್ ನಾನು ನಿಮಗೆ ಅಂದ್ರೆ ನನಗೆ ಬಂದಿದೆ ಮೇಲು ಏನಂತ ಮೇಲ್ ಬಂದಿದೆ ನಾನು ನಿಮಗೆ ತೋರಿಸ್ತೀನಿ. ನಾನು ನಿಮಗೆ ಸೈಡ್ಗಡೆ ಈಗ ನಾನು ನಿಮಗೆ ಸೈಡ್ಗಡೆ ಹಾಕಿರ್ತೀನಿ ನೋಡಿ. ಮೇಲೆ ಏನಪ್ಪಾ ಅಂದ್ರೆ ನೋಡ್ಕೊಳ್ಬೋದು ನನಗೆ ಬಂದಿದೆ ಕಂಗ್ರಾಚುಲೇಷನ್ ಅಂತ ಬಂದಿದೆ ನೋಡಿ. ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ವೆಲ್ ಬಿ ಚೆಕ್ಕೆಡ್ ನೋಡಿ, ಚೆಕ್ಕೆಡ್ ಇನ್ ಫೈವ್ ವರ್ಕಿಂಗ್ ಡೇಸ್ ಇಫ್ ಯು ಕಂಟೆಂಟ್ ಫಾಲೋ ನೋಡಿ ಫಾಲೋ ದಿಸ್ ಗ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಗ್ಯಾಲೆನ್ಸ್ ಆಫ್ ಇನ್ಸ್ಟಾಗ್ರಾಮ್ ದಿ ವಿಲ್ ಬಿ ಸ್ಟಾರ್ಟೆಡ್ ಗೆಟಿಂಗ್ ರೀಲ್ಸ್ ಬೋನಸ್ ಫಾರ್ಮ್ ಫೆಬ್ರವರಿ 10, 2023. ಫೆಬ್ರವರಿ ಮುಗಿದೋಯ್ತು, ನನಗೆ ಇನ್ನೂ ಕೂಡ ಬೋನಸ್ ಆಪ್ಷನ್ ಬಂದಿಲ್ಲ, ಬೋನಸ್ ಫೀಚರ್ಸ್ ಬಂದಿಲ್ಲ. ಈ ರೀತಿ ಒಂದು ನನಗೆ ಒಂದು ಮೇಲ್ ರಿಸೀವ್ ಮಾಡಿದ್ದಾರೆ. ಅಲ್ಲಿ ತಲೆಗಡೆ ಒಂದು ಇದೆ ನೋಡಿ, ಲಾಗಿನ್ ಆ್ಯಂಡ್ ಸ್ಕಿಪ್ ಆ್ಯಡ್ಸ್ ದೆನ್ ಡೋಂಟ್ ಡೂ ನಾಟ್ ಮೇಕ್ ಒನ್ ಚೇಂಜಸ್ ಟು ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾರ್ 5 ಡೇಸ್ ಅಂತ ಕೊಟ್ಟಿದ್ದಾರೆ. ಇದು ನಾನು ನಿಮಗೆ ಇಲ್ಲ ಅಂದ್ರೆ ಇದು ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಇದು ಹೇಳ್ತೀನಿ ಮೇನ್ ಇಂಪಾರ್ಟ್, ಅದನ್ನ ನೆಕ್ಸ್ಟ್ ಹೇಳ್ತೀನಿ ಮೊದಲನೇ ಬಂದ್ಬಿಟ್ಟು. ಈಗ ನೋಡ್ಕೊಳ್ಳೋದು ನನಗೆ ಇನ್ಸ್ಟಾಗ್ರಾಮ್ ಈ ರೀತಿ ಒಂದು ಮೇಲ್ ರಿಸೀವ್ ಆಗಿದೆ ಮೇನ್ ಇಂಪಾರ್ಟ್. ಈ ರೀತಿ ಮೇಲ್ ರಿಸೀವ್ ತಕ್ಷಣ ಒಂದು 10 ಅಂದ್ರೆ ಒಂದು 15 ಮಿನಿಟ್ಸ್ ಬಿಟ್ಟು ನಂತರ ಮತ್ತೊಂದು ಮೇಲ್ ರಿಸೀವ್ ಆಗಿದೆ. ಆಮೇಲೆ ನಾನು ನಿಮಗೆ ಅದನ್ನು ಕೂಡ ಹಾಕ್ತೀನಿ ನೋಡಿ. ಐ ಅಂತ ಬಂದಿದೆ ನೋಡಿ, ಐ ಅಂತ ಇನ್ಸ್ಟಾಗ್ರಾಮ್ ಬಂದಿದೆ, ಐ ಯೂಸರ್ ನೇಮ್ ಐ ಅಂತ ಬಂದಿದೆ, ತೆಲಗಡೆ ಬಂದ್ಬಿಟ್ಟು ಯೂಸರ್ ನೇಮ್ ಕೊಟ್ಟಿದೆ. ಅದ್ರ ಜೊತೆ ತೆಲಗಡೆ ಬಂದ್ಬಿಟ್ಟು ನೋಡಿ, ಕ್ಲಿಕ್ ಆನ್ ದಿಸ್ ಲಿಂಕ್ ಆ್ಯಂಡ್ ಲಾಗಿನ್ ಇನ್ ಇನ್ಸ್ಟಾಗ್ರಾಮ್ ಅಕೌಂಟ್ ಟು ವೆರಿಫೈ ಯುವರ್ ಐ ಡಿ, ದಿಸ್ ವಿಲ್ ಬಿ ಓನ್ಲಿ ವೆರಿಫೈ ನಾಟ್ ಲಾಗಿನ್ ಯುವರ್ ಐ ಡಿ ಅಂತ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತೆಲಗಡೆ ಒಂದು ಹ್ಯಾಶ್ ಟ್ಯಾಗ್ ಕೊಟ್ಟಿದ್ದಾರೆ ನೋಡಿ, ನೋಟ್ ನೋಡಿ, ನೋಟಿ ಡೋಂಟ್ ಲಾಗಿನ್ ಇನ್ ವಿತ್ ಫೇಸ್ಬುಕ್, ಲಾಗಿನ್ ಇನ್ ವಿತ್ ಯುವರ್ ಪಾಸ್ವರ್ಡ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಹತ್ತರ ತಲೆಗೆ ಒಂದು ಲಿಂಕ್ ಕೊಟ್ಟಿದ್ದಾರೆ, ಹತ್ತರ ತಲೆಗಡೆ ಒಂದು ಲಿಂಕ್ ಕೊಟ್ಟಿದ್ದಾರೆ. ಮೊದಲನೇ ಬಂದ್ಬಿಟ್ಟು ಲಿಂಕ್ ಒಂದು ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ವೆರಿಫೈ ಅಂತ ಮಾಡಿ ಅಂತ ಹೇಳ್ತಾರೆ. ಮೊದಲನೇ ನಾನು ನಿಮಗೆ ಅಲ್ಲಿ ಏನೇ ಅಂತ ಹೇಳಿದೆ, ಅದು ಲಾಗಿನ್ ಏನು 5 ಡೇಸ್ ಅಂತ ಇತ್ತಲ್ಲ ನನಗೆ ಇದೆ, ಆ 5 ಡೇಸ್ ಈಗ ಇರುತ್ತೆ ನೋಡಿ. ಏನಪ್ಪ ಅಂದ್ರೆ 5 ಡೇಸ್ ನೋಡ್ಕೊಳ್ಬೇಕು, ಅದೇನಪ್ಪ ಲಾಗಿನ್ ಏನಂದ್ರೆ ಸ್ಕಿಪ್ ಅಂತ ಇತ್ತಲ್ಲ ಬಂದ್ಬಿಟ್ಟು, ಅದೇನಪ್ಪ ಅಂದ್ರೆ ಹೇಳ್ಬೇಕಾರೆ ಈಗ ನೀವು ಏನಾದರೂ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟು ಪಾಸ್ವರ್ಡ್ ಲಾಗಿನ್ ಅಂದ್ರೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಲಾಗಿನ್ ಆಗಿ ಅಂದ್ರೆ ನಿಮ್ಮ ಪಾಸ್ವರ್ಡ್ ಯೂಸರ್ ನೇಮ್ ಹಾಕಿ ಲಾಗಿನ್ ಆಗಿ ನೀವು ವೆರಿಫೈ, ಅಲ್ಲಿ ವೆರಿಫೈ ಏನೂ ಇಲ್ಲ, ಇದು ಲಾಗಿನ್ ಆದರೆ ವೆರಿಫೈ ಅಂತ ನೀವು ಅದು ನೀವು ಲಾಗಿನ್ ಆಗಿ ವೆರಿಫೈ ಆದರೆ ನಿಮ್ಮೊಂದು ಇನ್ಸ್ಟಾಗ್ರಾಮಿಂದ ಏನು ಡೇಟಾ ಇದೆ, ನಿಮ್ಮ ಪಾಸ್ವರ್ಡ್ ಪಾಸ್ವರ್ಡ್ ಅವರೆಲ್ಲ ಸೇಫ್ ಕೆಮ್ಮು ಸೇಫ್ ಆಗಿ ಸೇವ್ ಮಾಡಿ ಇಟ್ಕೋತಾರೆ. ಇದು ಇಂಪಾರ್ಟೆಂಟ್ ಮೊದಲನೇ ಬಂದ್ಬಿಟ್ಟು. ಈಗ 5 ಡೇಸ್ ಅಂತ ಅಂದ್ರೆ 5 ಡೇಸ್ ಮುಗಿದೋಯ್ತಾ, ಇನ್ನೂ ನಿಮ್ಮ ಇನ್ಸ್ಟಾಗ್ರಾಮ್ ಬೋನಸ್ ಫೀಚರ್ಸ್ ಬಂದಿಲ್ಲ. ಇನ್ಸ್ಟಾಗ್ರಾಮ್ ಬೋನಸ್ ಫೀಚರ್ಸ್ ಬರಬೇಕಪ್ಪ ಅಂದ್ರೆ ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಿ ಅಂತ ಕೇಳಲ್ಲ, ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಅದು. ಮೊದಲನೇ ಹೇಳ್ಬಿಡ್ತೀನಿ ಈ ರೀತಿ ನಿಮಗೆ ಮೇಲೆ ಯಾರಿಗೆಲ್ಲ ಬಂದಿದೆ ಮೊದಲನೇ ಅವ್ರಿಗೆಲ್ಲರೂ ಬೈದ್ಬಿಡಿ. ಯಾಕಪ್ಪ ಅಂದ್ರೆ ಆ ಬಂದ್ಬಿಟ್ಟು ಯಾಕಪ್ಪ ಅಂದ್ರೆ ಆ ಒಂದು ಮೇಲ್ ಕಳಿಸಿದ್ವಿ ಅಂದ್ರೆ ನಿಜವಾದ ಇನ್ಸ್ಟಾಗ್ರಾಮ್ ಐಡಿ ಅಕೌಂಟ್ನಿಂದ ಬಂದಿದೆ. ಇನ್ಸ್ಟಾಗ್ರಾಮ್ ಇಮೇಲೇ ಅಲ್ಲ, ನೀವು ನೋಡ್ಕೊಳ್ಳಿ ತಪ್ಪು ಇಮೇಲ್ ಇದೆ, ಅದು ಅಲ್ಲ, ಅದು ಇನ್ಸ್ಟಾಗ್ರಾಮ್ ಇಮೇಲೇ ಅಲ್ಲ. ಇಂಪಾರ್ಟೆಂಟ್ ಹೇಳ್ಬೇಕಾರೆ ನೋಡ್ಕೊಳ್ಳಿ, ತುಂಬ ಖುಷಿ ಆದ್ರಲ್ಲ ನೀವು ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಮೇಲ್ ಬಂದಿದೆ ನಾನು, ಓ ಬೋನಸ್ ಫೀಚರ್ಸ್ ಬಂದಿದೆ ನಾನು ಇನ್ನೊಂದು ಇನ್ನು ಮುಂದೆ ಇನ್ಸ್ಟಾಗ್ರಾಮ್ ಅರ್ನಿಂಗ್ ಮಾಡ್ಬೋದು ಅಂತ ನೀವು ಅಂತಿರ್ಬೋದು. ಆದ್ರೆ ಬಟ್ ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಆ ರೀತಿ ಮೇಲ್ ಬಂದಿದೆ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ವೆರಿಫೈ ಮಾಡಿ ಅಂದ ತಕ್ಷಣ
5 days working 5 days ಅಲ್ಲಿ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ನಿಮ್ಮ ಸೆಲೆಕ್ಷನ್ ಆಗಿದೆ. ನಿಮಗೆ ನಾವು ಇನ್ಸ್ಟಾಗ್ರಾಮ್ ಬೋನಸ್ ಫೀಚರ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ ಅದರ ಬಟ್ ನೀವು ನಿಮ್ಮೊಂದು ಅಕೌಂಟ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡೋಕೆ ಲಿಂಕ್ ಬರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಲೆ ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ನೇಮ್ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ ಅಂತ ಹೇಳಿದ್ರೆ ಲಾಗಿನ್ ಯಾಕೆ ಆಗೋದು ಹೇಳ್ಬೇಕ್ರೆ ಮೊದಲನೇ ಹೇಳ್ಬೇಕ್ರೆ ಆ ರೀತಿ ಮೇಲ್ಗಳು ಬಂದಿದೆ. ಪ್ರತಿಯೊಬ್ಬರು ಕೂಡ ನೀವು ರೆಸ್ಪಾನ್ಸ್ ಮಾಡಕ್ಕೆ ಹೋಗಿ ಪ್ರತಿಯೊಬ್ಬರು ಕೂಡ, ಯಾಕಂದ್ರೆ ಅದೊಂದು ಫೇಕ್ ಮೇಲು, ಅದೊಂದು ಯಾಕರ್ಸ್ ಯಾವ ಒಂದು ಮೈಂಡಲ್ಲಿ ಸೆಟ್ ಮಾಡಿ ಮಾಡಿದಾರೆ ನೋಡಿ ಯಾಕರ್ಸ್ 100% ಇದು ಫೇಕ್ ಮೇಲು ಬಂದ್ಬಿಟ್ಟು. ಯಾಕಂದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕೆ ಮಾಡೋದಕ್ಕೆ ಮಾಡಿದೆ. ನನಗೆ ಮೊದಲನೇ ಬಂದ್ಬಿಟ್ಟು ಈ ಒಂದು ಇದೇನು ಬಂದಿದೆ ಈ ಮೇಲ್ ನನಗೆ ಬಂದಿಲ್ಲ ಹೇಳ್ಬೇಕು. ನನ್ನ ಒಬ್ಬ ಕನ್ನಡ ಟೈಕೆಟ್ ಸ್ಪ್ಯಾಮ್ ಮೆಂಬರ್ಸ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಂದ್ರೆ ನಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ಈ ರೀತಿ ಬಂದಿದೆ. ಅವ್ರು ಏನು ಬಂದು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕ್ಷಣ ಮಾಡಿದೆ, ಬ್ರದರ್ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಈ ರೀತಿ ಒಂದು ಮೇಲ್ ಬಂದಿದೆ ಇನ್ಸ್ಟಾಗ್ರಾಮ್ನಿಂದ, ಏನು ನೋಡುವಂಥ ಬ್ರದರ್. ಆದರೆ ಬಟ್ ನಾವು ಅವ್ರಿಗೆ ಹೇಳಿದೆ ಮೇನ್ ಪಾಯಿಂಟ್ ಹೇಳ್ಬೇಕಾದ್ರೆ ಅವರು 10 February ಅವನಿಗೆ 10 February ಅಂದರೆ 9 ತಾರೀಕಿಗೆ ಬಂದಿದೆ. ಆದರೆ ಬಟ್ 10 February ಅದು ಬೋನಸ್ ಫೀಚರ್ಸ್ ಬಂದಿಲ್ಲ. ಆದರೆ ಬಟ್ ಅವನ್ನ ನಾವು ಸಡನ್ನಾಗಿ ಹೇಳಿದ್ದೀನಿ, ಅವ್ರಿಗೆ ಹೇಳಿದ್ದೀನಿ ಬ್ರದರ್ ಯಾವುದೇ ಕಾರಣಕ್ಕೂ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೆರಿಫೈ ಮಾಡೋಕ್ಕೆ ಹೋಗಲೇಬೇಡಿ, ಲಾಗಿನ್ ಆಗಲೇಬೇಡಿ. ಇಂಪಾರ್ಟೆಂಟ್ ಯಾಕಪ್ಪ ಅಂದರೆ ನಿಮ್ಮೊಂದು ಪಾಸ್ವರ್ಡ್ ನಿಮ್ಮ ಪಾಸ್ವರ್ಡ್ ನಿಮ್ಮ ಯೂಸರ್ ನಿಮ್ಮ ತೊಗೊಂಡೆಲ್ಲ ಸೇವ್ ಮಾಡ್ಕೊಂಡು ನಿಮ್ಮ ಚೇಂಜ್ ಮಾಡಿಬಿಡ್ತಾರೆ ಎಲ್ಲ ಡೀಟೇಲ್ಸ್. ಮತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ನಿಮಗೆ ಸಿಗಲ್ಲ, ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ನೀವು ಕೂಡ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ, ಬ್ರದರ್ ಏನಪ್ಪ ವಿಡಿಯೋದಲ್ಲಿ ಆ ರೀತಿ ಹೇಳಿ ಈ ಸ್ಟಾರ್ಟಿಂಗ್ ಈ ರೀತಿ ಇದೆ. ಮೊದಲನೇ ಹೇಳ್ಬಿಡ್ತೀನಿ ಎಲ್ಲರಿಗೆ, ಇದು ಮೊದಲನೇ ಬಂದ್ಬಿಟ್ಟು ಯಾರಿಗೆಲ್ಲಪ್ಪ ಅಂದರೆ ಹೇಳ್ಬೇಕು ಇನ್ಸ್ಟಾಗ್ರಾಮ್ ಬೋನಸ್ ಫೀಚರ್ಸ್ ಅನ್ನೋದು ಅದು ನಾವು ಅಂದರೆ ನಾವು ಇದು ಪಡ್ಕೊಳ್ಳೋದು ಅವ್ರ ಸ್ಥಳೀಯ ಅಂದರೆ ಅವರು ಕೊಡ್ತಾರೆ ಇನ್ಸ್ಟಾಗ್ರಾಮ್ದವರು. ಆದರೆ ಬಟ್ ಅದು ಕೊಡಬೇಕಾದ್ರೆ ಅರ್ಧ ಆದಂಥ ಕಂಡೀಷನ್ ಏನಿದೆ ಆ ಕಂಡೀಷನ್ ಎಲ್ಲ ಆದ ನಂತರ ಅವ್ರು ಕೊಡ್ತಾರೆ. ಮೇನ್ ಇಂಪಾರ್ಟೆಂಟ್ ಹಂಗೆ ಬರೋಲ್ಲ ಬೋನಸ್ ಆಪ್ಷನ್ ಬರೋದಕ್ಕೆ. ಹಾಗೂ ಈಗ ಈ ರೀತಿ ಫೇಕ್ ಮೇಲ್ಗಳು ಬಂದರೆ ಸಿಕ್ಕರೆ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡೋದಂತ ವಿಸಿಟ್ ನೇಮ್ ಹಾಕೋದು, ಪಾಸ್ವರ್ಡ್ ಹಾಕೋದು, ವೆರಿಫೈ ಮಾಡ್ಕೊಂಡ್ರೆ ಬೋನಸ್ ಫೀಚರ್ಸ್ ಬರ್ತಾ ಇಲ್ಲ. ಇದು ಯಾಕರ್ಸ್ ಮಾಡಿದಂಥ ಪ್ಲ್ಯಾನ್. ಮೊದಲನೇ ಬರ್ತಾರೆ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಜನ ಕೇಳ್ತಾರೆ, ಬ್ರದರ್ ಈ ರೀತಿ ನನ್ನ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾಕೆ ಇದೆ, 10 lakh ಫಾಲೋವರ್ಸು, 1 lakh ಫಾಲೋವರ್ಸು, 50,000 ಫಾಲೋವರ್ಸು, 10,000 ಇದ್ದಂಥ ಫಾಲೋವರ್ಸ್. ಮೇನ್ ಪಾಯಿಂಟ್ ಅವ್ರು ಏನು ಟಾರ್ಗೆಟ್ ಮಾಡಿದಾರಪ್ಪ ಯಾಕರ್ಸ್ ಬಂದ್ಬಿಟ್ಟು 10,000 ಫಾಲೋವರ್ಸ್ ಯಾರಿಗೆಲ್ಲ ಇದೆ ಅವರಿಗೆಲ್ಲ ಈ ರೀತಿ ಒಂದು ಮೇಲ್ ಸೆಂಡ್ ಮಾಡ್ತಾ ಇದ್ದಾರೆ. ಯಾರು ಕೂಡ ನೀವು ಈ ರೀತಿ ಮೇಲ್ ಬಂದರೆ ನೀವು ಏನು ರೆಸ್ಪಾನ್ಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅದರ ಇಮೇಲ್ ಐ ಡಿ ಚೆಕ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೇಳ್ತೀನಿ ಅದು ಫೇಕ್ ಇಮೇಲ್ ಐ ಡಿ, ಒರಿಜಿನಲ್ ಇಮೇಲ್ ಐ ಡಿ ಕೂಡ ನಾನು ಹಾಕಿರ್ತೀನಿ. ಇದು ಫೇಕ್ ಇಮೇಲ್ ಐ ಡಿ, ಇದು ಒರಿಜಿನಲ್ ಇಮೇಲ್ ಐ ಡಿ, ಇದು ನೋಡ್ಕೊಳ್ಳಿ ಎರಡು. ಇದು ಫೇಕ್ ಇಮೇಲ್ ಐ ಡಿ, ಒರಿಜಿನಲ್ ಇಮೇಲ್ ಐ ಡಿ. ನಿಮ್ಗೆ ಏನೇ ಬಂದರೂ ಇನ್ಸ್ಟಾಗ್ರಾಮ್ ಒರಿಜಿನಲ್ ಇಮೇಲ್ ಐ ಡಿ ಚೆಕ್ ಮಾಡ್ಕೊಳ್ಳಿ. ನೀವು ಇದರಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಈ ರೀತಿ ನಿಮಗೆ ಫೇಕ್ ಅದು ಬರುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ನಿಮಗೆ ಮಾಡಿದ ಯಾವ ಒಂದು ಕಾರಣಗೋಸ್ಕರ ನಿಮಗೆ ಅಲರ್ಟ್ ಅಂದರೆ ನಿಮಗೆ ಎಚ್ಚರಿಕೆ ಆಗಿರ್ಬೇಕು, ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಆ ಲಿಂಕು, ಆ ಬೋನಸ್ ಫೀಚರ್ಸ್ ಬಂತು, ಈ ಬಿನೋಚ್ ಫೀಚರ್ಸ್ ಬಂದಂತ ಯಾರು ಕೂಡ ಕ್ಲಿಕ್ ಮಾಡ್ಕೋಬೇಡಿ, ಮೇನ್ ಇಂಪಾರ್ಟೆಂಟ್. ಅದೇ ಈ ಒಂದು ಪ್ರತಿಯೊಬ್ಬರಿಗೆ ನಾನು ನಿಮಗೆ ಸಜೆಷನ್ ಮಾಡ್ತೀನಿ, ಎಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಇಡು ಮಾಡೋ ಪ್ರತಿಯೊಬ್ಬರು ಕೂಡ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಗೊತ್ತಾಗಲಿ ಈ ರೀತಿ ನಡೀತಿದೆ ಸ್ಕ್ಯಾಮು, ಆ ರೀತಿ ಆಗ್ತಿದೆ, ಈ ರೀತಿ ಆಗ್ತಿದೆ ಅಂತ ಪ್ರತಿಯೊಬ್ಬ ಇನ್ಸ್ಟಾಗ್ರಾಮ್ ಯೂಸರ್ಸ್ ಗೊತ್ತಾಗಲಿ. ತುಂಬ ಜನ ಯಾಕಾಗ್ತಿದೆ ಅಂತ, ಯಾಕಾಗ ಸ್ವಲ್ಪ ನಿಲ್ಲಿ ಅಂತ ಹೇಳ್ತಾರೆ. ಇವತ್ತೊಂದು ಮುಗಿಸ್ತೀನಿ, ಇವತ್ತೊಂದು ಮುಗಿಸ್ ಮುಂಚೆ ಪ್ರತಿಯೊಬ್ಬ ಕಂಟೆಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ನಾನೇ ನಿಮಗೆ ಸಾರಿ ಅಂತ ಹೇಳ್ಬೇಕು, ಯಾಕಂದ್ರೆ ಸಡನ್ಲಿ ಆ ರೀತಿ ಹೇಳಿದ್ನ. ಯಾಕಂದ್ರೆ ನಿಮಗೆ ವೀಡಿಯೋ ಸ್ವಲ್ಪ ನೀವು ನೋಡ್ಬೇಕು, ನಿಮ್ಗೆ ಅನಿಸ್ತಿರ್ಬೇಕು ಈ ರೀತಿ ಆಗ್ತದೆ, ಈ ರೀತಿ ಆಗ್ತದೆ, ನಿಮ್ಗೆ ಗೊತ್ತಾಗ ಆ ಒಂದು ಕಾರಣಕ್ಕೋಸ್ಕರ ವೀಡಿಯೋ ಮಾಡಿ ಅಂತ ಹೇಳ್ತೀವಿ. ಮುಗಿಸ್ತೀನಿ, ಕಂಟೆಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೀವನ ನಿಮ್ಮ ಹತ್ರ ಮಧ್ಯಾಹ್ನ ಸಿಗ್ತೀನಿ ಎಲ್ಲರಿಗೆ. ಬಾಯ್.